ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಸತತವಾಗಿ ಸುರಿತಾ ಇರುವಂತಹ ಮಳೆ ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಲಿಂಗನಮಕ್ಕಿ ಭರ್ತಿಗೆ ಕೇವಲ 16 ಅಡಿಯಷ್ಟೇ ಬಾಕಿ ಇದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯ ಹಂತಕ್ಕೆ ಬಂದು ತಲುಪಿದೆ. ಜಲಾಶಯಕ್ಕೆ ಇವತ್ತಿನ ಒಳಹರಿವು 53,371 ಕ್ಯೂಸೆಕ್ ಇದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 1,819 ಅಡಿ. ಈಗಾಗಲೇ 1,802 ಅಡಿ ತುಂಬಿರುವಂತಹದ್ದು, 16 ಅಡಿಯಷ್ಟೇ ಬಾಕಿ ಇದೆ. ಯಾವುದೇ ಕ್ಷಣದಲ್ಲಿ ಜಲಾಶಯದಿಂದ ನೀರನ್ನು ಹೊರಬಿಡುವಂತಹ ಸಾಧ್ಯತೆ ಇದೆ. ನದಿಪಾತ್ರದ ಜನರಲ್ಲಿ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಯಾರೂ ಕೂಡ ನದಿಪಾತ್ರಕ್ಕೆ ಹೋಗಬೇಡಿ ಅನ್ನುವಂತಹ ಸೂಚನೆ ಪಾಸ್ ಆಗಿರುವಂಥದ್ದು. ಮಲೆನಾಡು ಭಾಗದಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ನದಿಗಳು ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಒಳಹರಿವು ಏರಿಕೆಯಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ 101.421 TMC ನೀರು ಸಂಗ್ರಹ ಆಗಿರುವಂಥದ್ದು. ಜಲಾಶಯದ ಭರ್ತಿಗೆ 3.5 TMC ಮಾತ್ರ ಬಾಕಿ ಉಳಿದಿದೆ. ಜಲಾಶಯಕ್ಕೆ 81,540 ಕ್ಯೂಸೆಕ್ ಒಳಹರಿರುವಂತಹದ್ದು. ಇಲ್ಲೂ ಕೂಡ ನದಿಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶ ಪಾಸ್ ಆಗಿದೆ. ಯಾವುದೇ ಕ್ಷಣದಲ್ಲಿ 50,000 ಅಧಿಕ ಕ್ಯೂಸೆಕ್ ನೀರನ್ನು ತುಂಗಭದ್ರಾ ನದಿಗೆ ಬಿಡುವಂತಹ ಸಾಧ್ಯತೆ ಇದೆ. ಈಗಾಗಲೇ 25,000 ಕ್ಯೂಸೆಕ್ ನೀರು ತುಂಗಭದ್ರಾ ನದಿಗೆ ಬಿಟ್ಟಿದ್ದರಿಂದ ಹಂಪಿಯ ಕೆಲ ಸ್ಮಾರಕಗಳು ಮುಳುಗಡೆಯಾಗಿರುವಂಥದ್ದು. ಮಲೆನಾಡು ಸೇರಿ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಈಗ ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಹಂತಕ್ಕೆ ಬಂದು ತಲುಪಿದೆ. ನಿರಂತರ ಮಳೆಯಿಂದ ಬಹುತೇಕ ಡ್ಯಾಮ್ಗಳು ಈಗ ಭರ್ತಿಯ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಈ ಕಾರಣಕ್ಕಾಗಿ 100 TMC ದಾಟಿದೆ ತುಂಗಭದ್ರಾ ಡ್ಯಾಮ್ ನೀರಿನ ಮಟ್ಟ. 20 ತಿಂಗಳ ನಂತರ 100 TMCಯನ್ನು ದಾಟಿರುವಂತಹದ್ದು ನೀರಿನ ಪ್ರಮಾಣ. ಸದ್ಯ ಡ್ಯಾಮ್ಗೆ 81,000 ಕ್ಯೂಸೆಕ್ನ ಒಳಹರಿವಿರುವಂತಹದ್ದು. ಕೊಪ್ಪಳದ ಮುನಿರಾಬಾದ್ ಬಳಿಯ ತುಂಗಭದ್ರಾ ಡ್ಯಾಮ್ ಇದಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ, ಉತ್ತಮವಾಗಿ ಮಳೆ ಸುರಿತಾ ಇರೋದ್ರಿಂದ ರಾಜ್ಯದಲ್ಲಿರುವಂತಹ ಬಹುತೇಕ ಡ್ಯಾಮ್ಗಳು ಭರ್ತಿ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಅದರಲ್ಲಿ ಈ ತುಂಗಭದ್ರಾ ಡ್ಯಾಮ್ ಕೂಡ ಒಂದಾಗಿದೆ. ಇದು 101.070 TMCಗೆ ತಲುಪಿರುವಂತಹದ್ದು ನೀರಿನ ಪ್ರಮಾಣ. 105.788 TMC ನೀರು ಸಂಗ್ರಹದ ಸಾಮರ್ಥ್ಯವಿರುವಂತಹ ಜಲಾಶಯ. ಡ್ಯಾಮ್ ಭರ್ತಿಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ.